ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಾಗಿ ಹಿಂದಿನ ಅಧ್ಯಾಯದಲ್ಲಿ ಲಕ್ಷಾಂತರ ಸೈನಿಕರು ಯಾವುದನ್ನು ರಾವಣನ ಮೂಲ ಬಲವೆಂದೇ ಕರೆಯಲಾಗುತ್ತಿತ್ತು ರಾವಣನನ್ನು ರಕ್ಷಿಸುವ ಸಲುವಾಗಿಯೇ ಅಪಾರವಾಗಿದ್ದಂತಹ ಆ ಸೇನೆ ಸಂಪೂರ್ಣ ಸೇನೆಯು ಯಾವ ಯೋಧನನ್ನು ಮುಂದಿಟ್ಟುಕೊಳ್ಳದೆ ಯಾವ ತಮ್ಮ ಪರಾಕ್ರಮಿ ಸೇನಾನಿಯನ್ನು ಮುಂದಿಟ್ಟುಕೊಳ್ಳದೆ ಆ ಸೇನೆಯೇ ಸ್ವತಂ ಸ್ವತಂತ್ರವಾಗಿ ಶ್ರೀರಾಮನನ್ನೇ ಮುತ್ತಿ ಶ್ರೀರಾಮನನ್ನೇ ಗುರಿಯಾಗಿಟ್ಟುಕೊಂಡು ಆ ಇಡೀ ಸೇನೆ ರಾವಣನ ಆದೇಶದಂತೆ ಯುದ್ಧ ಮಾಡುತ್ತದೆ ಆಗ ರಾಮನೊಬ್ಬನೇ ಏಕಾಂಗಿಯಾಗಿ ಸಾವಿರಾರು ರಥಗಳು ಆನೆಗಳು ಅಶ್ವಸೈನ್ಯ ಲಕ್ಷಾಂತರ ಎರಡು ಲಕ್ಷ ಪದಾತಿ ಸೈನಿಕರನ್ನು ರಾಮನೊಬ್ಬನೇ ಏಕಾಂಗಿಯಾಗಿ ಕೊಂದು ಹಾಕುತ್ತಾನೆ ಹರಿಹರರಲ್ಲದೆ ಬೇರೆ ಯಾರಲ್ಲಿ ತಾನೆ ಇಂತಹ ಶಕ್ತಿ ಇರಲು ಸಾಧ್ಯ ಸ್ವತಃ ರಾಮನೇ ಅಲ್ಲಿ ನನ್ನಲ್ಲಿ ಮತ್ತು ಮುಕ್ಕಣ್ಣನಾದ ಹರನಲ್ಲಿ ಹೊರತು ಬೇರೆ ಯಾರಲ್ಲೂ ಇಂತಹ ಶಕ್ತಿ ಇರುವುದಿಲ್ಲವೆಂದು ಹೇಳಿಕೊಂಡು ಬಿಡುತ್ತಾನೆ ಆ ರೀತಿಯಾಗಿ ಎಲ್ಲ ರಾಕ್ಷಸ ವೀರರು ಎಲ್ಲ ರಾಕ್ಷಸ ಸೈನಿಕರು ಸೋತು ಸತ್ತು ಹೋದಾಗ ಆ ಲಂಕೆಯಲ್ಲಿ ಹಿಂದೊಮ್ಮೆ ಸೀತಾಮಾತೆಯು ತಾನು ಇಂದು ರೋಧಿಸುತ್ತಿರುವಂತೆ ಮುಂದೆ ಲಂಕೆಯ ಸ್ತ್ರೀಯರೆಲ್ಲರೂ ರೋಧಿಸುವರು ಎಂದು ಹೇಳಿದ ಮಾತು निजवागे तानि नागसहस्राणि सारोहाणि चमाजिनां रथानां त्वग्निवर्णानां सध्वजानां सहस्रशः राक्षसानां सहस्राणि गदापरिघयोधिनां काञ्चनध्वजचित्राणां शूराणां कामरूपिणां निहतानि शरैर्दीप्तैः काञ्चन स्भूषणैः रावणेन प्रयुक्तानि रामेणाक्लिष्टकर्मणा दृष्ट्वा श्रुत्वा च सम्भ्रान्ता रतशेषानिचराः भाक्षस्यश्च समागम्यतीनाश्चिन्तापरिप्रताः अनायासमागि महापराक्रम तूर्व श्रीरामनु ಕಾದ ಚಿನ್ನದಿಂದ ವಿಭೂಷಿತವಾದ ಬಾಣಗಳಿಂದ ರಾವಣನು ಕಳಿಸಿದ ಸಾವಿರಾರು ಆನೆಗಳನ್ನು ಸಾವಿರಾರು ಅಶ್ವ ಅಗ್ನಿಯಂತೆ ಹೊಳೆಯುವ ಧ್ವಜಗಳಿಂದ ಸುಶೋಭಿತವಾದ ಸಾವಿರಾರು ರಥಗಳನ್ನು ಕಾಮರೂಪಿಗಳಾದ ಸುವರ್ಣ ಧ್ವಜಗಳಿಂದ ಸುಶೋಭಿತರಾದ ಗದೆ ಪರಿಗಗಳಿಂದ ಯುದ್ಧ ಮಾಡುವ ಸಾವಿರಾರು ಶೂರ ರಾಕ್ಷಸರನ್ನು ಸಂಹರಿಸಿದುದನ್ನು ನೋಡಿ ಕೇಳಿ ಬದುಕುಳಿದ ನಿಶಾಚರರು ಗಾಬರಿಗೊಂಡು ಲಂಕೆಗೆ ಹೋಗಿ ರಾಕ್ಷಸಿಯರನ್ನು ಕಂಡು ದುಃಖಿತರಾಗಿ ಚಿಂತಾಮಗ್ನರಾದರು ವಿಧವಾ ಹತಪತ್ರ ಕ್ರೋಶಂತ್ಯೋ ಕ್ರೋಶಂತ್ಯೋ ಸಹ ಸಂಗಮ್ಯ ಸ್ವರ್ಥ ಪರ್ಯದೇವಯನ್ ತಮ್ಮ ಪತಿಗಳು ಪುತ್ರರು ಸಹೋದರರು ಮಡಿದು ಹೋದವರ ಅನಾಥ ರಾಕ್ಷಸಿಯರ ರಾಕ್ಷಸಿಯರು ಗುಂಪು ಗುಂಪಾಗಿ ಒಂದೆಡೆ ಸೇರಿ ದುಃಖದಿಂದ ಪೀಡಿತರಾಗಿ ವಿಲಾಪಿಸತೊಡಗಿದರು ಕಥಂ ಶೋರ್ಪಣ ಕ ವೃದ್ಧ ಕರಾಲ ನಿರ್ಣತೋದರಿ ಅಸಸಾಧವನೇ ರಾಮಂ ಕಂದೂಪಿಣಂ ಸಾಮಾನ್ಯವಾಗಿ ಸ್ತ್ರೀಯರು ವಿಲಪಿಸುವಾಗ ಪುರುಷರ ಮೇಲೆ ಪುರುಷರ ಮೇಲೆ ತಮ್ಮ ಕೋಪವನ್ನು ಹಾಕದೆ ಇನ್ನಾರೋ ಸ್ತ್ರೀಯ ಮೇಲೆ ಹಾಕುವುದು ಸಹಜ ಇಲ್ಲಿಯೂ ಹಾಗೆಯೇ ಆಗುತ್ತಿದೆ ಅಯ್ಯೋ ಸುರತು ಬಿದ್ದಿರುವ ಹೊಟ್ಟೆಯನ್ನು ಕೂಡಿದ್ದ ಕರಾಳ ರೂಪಿಯಾಗಿದ್ದ ವೃದ್ಧಿಯಾದ ಯಾ ಶೂರ್ಪಣಕಿಯು ಅರಣ್ಯದಲ್ಲಿ ಮನ್ಮಥನಂತೆ ರೂಪವುಳ್ಳ ಶ್ರೀರಾಮನ ಬಳಿಗೆ ಕಾಮಭಾವದಿಂದ ಹೇಗೆ ತಾನೇ ಹೋದಳು ಅಲ್ಲಿಗೆ ಹೋಗುವ ಸಾಹಸವನ್ನಾದರೂ ಏಕೆ ಮಾಡಿದಳು ಸಕುಮಾರಮ್ಮ ಲೋಕವದ್ಯಾಸ ಹೀನ ರೂಪ ಪ್ರಕಾಮಿತ ಶ್ರೀರಾಮನಾದರು ಸುಕುಮಾರನು ಮಹಾಬಲಶಾಲಿಯು ಸಮ ಪ್ರಾಣಿಗಳ ಹಿತದಲ್ಲಿ ಸಂಲಗ್ನನು ಆಗಿದ್ದಾನೆ ಅವನನ್ನು ನೋಡಿ ಕುರೂಪಿ ರಾಕ್ಷಸಿ ಆ ಶೂರ್ಪಣಕಿ ಅವನ ಕುರಿತು ಕಾಮಭಾವದಿಂದ ಯುಕ್ತಳಾದುದು ಎಂತಹ ದುಸ್ಸಾಹಸವಾಗಿದೆ ಈ ದುಷ್ಟಳು ಎಲ್ಲರಿಂದ ಕೊಲ್ಲಲು ಯೋಗ್ಯವಾಗಿದ್ದಾಳೆ ತಿಲ್ಲಲ್ಪಡಲು ಯೋಗ್ಯವಾಗಿದ್ದಾಳೆ ಕಥಂ ಸರ್ವ ಗುಣೈರ್ಹೀನ ಗುಣವಂತಂ ಮಹೌಜಸಂ ಸುಮುಖಂ ದುರ್ಮುಖಿ ರಾಮಂ ಕ್ಷಾಮ ಕಾಮಯಾಮ ಸ ರಾಕ್ಷಸಿ ಸರ್ವಗುಣ ಸಂಪನ್ನ ಮಹಾಬಲಶಾಲಿ ಸುಂದರ ಮುಖವುಳ್ಳ ಶ್ರೀರಾಮನಲ್ಲಿ ಎಲ್ಲ ಗುಣಗಳಿಂದ ಹೀನಳು ದುರ್ಮುಖಿಯೂ ಆದ ಈ ರಾಕ್ಷಸಿಯಲ್ಲಿ ರಾಮನಲ್ಲಿ ಏಕೆ ಹೇಗೆ ಕಾಮ ಭಾಮ ತಳುದಳು ಧನಸ್ಪಭಾಗ್ಯನಸ್ಯಾ ಸ್ಯಾಲ್ಪ ಭಾಗ್ಯ ವಲಿನೀಶೇತಮೂರ್ಧಜ ಅಕಾರ್ಯಮಪಹಾಸ್ಯಂಚ ಸರ್ವಲೋಕ ವಿಗರ್ಹಿತ ರಾಘವಸ್ಯ ಪ್ರದರ್ಶನಂ ಸರ್ವಾಂಗದಲ್ಲಿ ನೆರಿಗೆ ಬಿದ್ದಿರುವ ತಲೆಯ ಕೂದಲು ಬೆಳ್ಳಗಾದ ಈಕೆ ಯಾವ ದೃಷ್ಟಿಯಿಂದಲೂ ಶ್ರೀರಾಮನಿಗೆ ಯೋಗ್ಯಳಲ್ಲ ಆ ದೃಷ್ಟಿಯು ಲಂಕಾವಾಸಿಗಳಾದ ನಮ್ಮ ದೌರ್ಭಾಗ್ಯದಿಂದಲೇ ರ ದೂಷಣ ಮತ್ತು ಇತರ ರಾಕ್ಷಸರ ವಿನಾಶಕ್ಕಾಗಿ ಶ್ರೀರಾಮನನ್ನು ಸ್ಪರ್ಶಿಸಿ ದೂಷಿತಗೊಳಿಸುವ ಪ್ರಯತ್ನ ತನ್ನಿಮಿತ್ತಮಿದಂ ವೈರಂ ರಾವಣೇನ ಕೃತ ಮಹತ ವಧಾಯ ಸೀತಾ ಸಾನೀತ ದಶಗ್ರೀವೇಣ ರಾಕ್ಷಸ ಆಕೆಯ ಕಾರಣದಿಂದಲೇ ದಶಮುಖ ರಾವಣನು ಈ ಮಹಾವೈರವನ್ನು ಕಟ್ಟಿಕೊಂಡನು ಹಾಗೂ ರಾಕ್ಷಸ ಕುಲದ ವಧೆಗಾಗಿ ಆ ರಾವಣನು ಸೀತೆಯನ್ನು ಕದ್ದು ತಂದನು ನಚ ನೈವ್ನೋತಿ ಜನಕಾತ್ಮಜಾ ಬದ್ಧ ದಶಮುಖ ರಾವಣನು ಕನಕನಂದಿನಿ ಸೀತೆಯನ್ನು ಎಂದಿಗೂ ಪಡೆಯಲಾರನು ಆದರೆ ಅವನು ಬಲವಂತ ರಘುನಾಥನೊಂದಿಗೆ ತೀರ್ಲಿರುವ ವೈರವನ್ನು ಕಟ್ಟಿಕೊಂಡನು ವೈದೇಹೀಂ ಪ್ರಾರ್ಥೆಯೇಕ್ಷಸಂ ತನ್ನಿದರ್ಶನಂ ರಾಕ್ಷಸ ವಿರಾಧನು ವೈದೇಹಿಯನ್ನು ಪಡೆಯಲು ಬಯಸಿದ್ದನು ಇದನ್ನು ನೋಡಿದ ಶ್ರೀರಾಮನು ಒಂದೇ ಬಾಣದಿಂದ ಅವನನ್ನು ವಧಿಸಿದನು ಇದೊಂದೇ ದೃಷ್ಟಾಂತ ಅವನ ಅಜೇಯ ಶಕ್ತಿಯನ್ನು ಅರಿಯಲು ಸಾಕಾಗಿತ್ತು ಚತುರ್ದಶ ಸಹಸ್ರಾ ರಕ್ಷಣ ನಿಹತಾ ಜನಸ್ಥಾನ ಶರೈರಗ್ನಿಶಿಖೋ ಶರಶ್ಚ ನಿಹತೂಷಣಿ ಶರೈರದಿತ್ಯ ಸಂಕಾಶ ಪರ್ಯಾಪ್ತಿ ಜನಸ್ಥಾನದಲ್ಲಿ ಭಯಂಕರ ಕರ್ಮ ಮಾಡುವ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಶ್ರೀರಾಮನು ಶಿಖೆಯಂತಿರುವ ತೇಜಸ್ವಿ ಬಾಣಗಳಿಂದ ಕಾಲವಶರಾಗಿಸಿದನು ಮತ್ತು ಸೂರ್ಯ ಸದೃಶ ಪ್ರಕಾಶಮಾನ ಬಾಣಗಳಿಂದ ಸಮರಾಂಗಣದಲ್ಲಿ ಕರ ದೂಷಣ ತ್ರಿಶಿರರನ್ನು ಸಂಹಾರ ಮಾಡಿದನು ಇದು ಅವನ ಅಜೇಯತೆಯನ್ನು ತಿಳಿಯಲು ಸಾಕಾಗಿತ್ತು ಹತೋಯೋಜನಿ ತನ್ನಿದರ್ಶನಂ ಯೋಜನದಷ್ಟು ಬುದ್ಧವಾದ ತೋಳುಗಳುಳ್ಳ ರಕ್ತಪಾನ ಮಾಡುವ ಕಬಂಧನು ಅತ್ಯಂತ ಕ್ರುದ್ಧನಾಗಿ ಸಿಂಹನಾದ ಮಾಡುತ್ತಿದ್ದ ರಾಕ್ಷಸನನ್ನು ಶ್ರೀರಾಮನು ಸಂಹರಿಸಿದನು ಶ್ರೀರಾಮಚಂದ್ರನ ತುರ್ಚಯ ಪರಾಕ್ರಮವನ್ನು ಅರಿಯಲು ಈ ದೃಷ್ಟಾಂತ ಸಾಕಾಗಿದೆ ರಾಮ ಮೇರು ಸಂಕಾಶಂ ಪರ್ಯಾಪ್ತಂ ತನ್ನಿದರ್ಶನಂ ಮೇರು ಪರ್ವತದಂತೆ ಮಹಾಕಾಯ ಬಲವಂತ ಇಂದ್ರಕುಮಾರ ವಾಲಿಯನ್ನು ಶ್ರೀರಾಮನು ಒಂದೇ ಬಾಣದಿಂದ ಕೊಂದು ಹಾಕಿದನು ಅವನ ಶಕ್ತಿಯನ್ನು ತಿಳಿಯಲು ಇದೊಂದೇ ಉದಾಹರಣೆ ಸಾಕು ದುಶ್ಯಮೋಕೆ ದೀನೋ ಭಗ್ನ ಮನೋರಥ ಸುಗ್ರೀವ ರಾಜ್ಯಂ ಪರ್ಯಾಪ್ತಂ ತನ್ನಿದರ್ಶನಂ ಸುಗ್ರೀವನು ಬಹಳ ದುಃಖದಿಂದ ನಿರಾಶನಾಗಿ ಋಶಿಮೂಕ ಪರ್ವತದಲ್ಲಿ ವಾಸಿಸುತ್ತಿದ್ದನು ಆದರೆ ಶ್ರೀರಾಮನು ಅವನನ್ನು ಕಿಷ್ಕಿಂಧೆಯ ರಾಜನಾಗಿಸಿದನು ಆ ಶ್ರೀರಾಮನ ಪ್ರಭಾವವನ್ನು ತಿಳಿಯಲು ಅದೊಂದೇ ದೃಷ್ಟಾಂತ ಸಾಕು ಧರ್ಮಾರ್ಥ ಸಹಿತ ವಾಕ್ಯಂ ನ ರೋಚತೆ ಸ್ಮಶಾನ ಕು ಶೂತುಖಾ ನೇಯಂ ಲಂಕಾ ಭವಿಷ್ಯತಿ ಧರ್ಮ ಅರ್ಥದಿಂದ ಕೂಡಿದ ಯುಕ್ತಿಯುಕ್ತವಾದ ಮಾತನ್ನು ವಿಭೀಷಣನು ರಾಕ್ಷಸರ ಹಿತಕ್ಕಾಗಿ ಹೇಳಿದ್ದನು ಆದರೆ ಮೋಹವಶ ರಾವಣನಿಗೆ ಅದು ಸರಿ ಬೀಳಲಿಲ್ಲ ಕುಬೇರನ ತಮ್ಮ ರಾವಣನು ವಿಭೀಷಣನ ಮಾತನ್ನು ಒಪ್ಪಿಕೊಂಡಿದ್ದರೆ ಲಂಕೆಯು ಹೀಗೆ ದುಃಖದಿಂದ ಪೀಡಿತವಾಗಿ ಸ್ಮಶಾನ ಭೂಮಿಯಾಗುತ್ತಿರಲಿಲ್ಲ ಕುಂಭಕರ್ಣಂ ಹತಂ ರಾಘವೇಣ ಮಹಾಬಲಂ ಅತಿ ದುರ್ಧರ್ಶಂ ಲಕ್ಷ್ಮಣೇನ ಹತಂ ತದಾ ಪ್ರಿಯಂ ತೇಂದ್ರ ಮಹಾಬಲಿ ಕುಂಭಕರ್ಣನು ಶ್ರೀರಾಮನ ಕೈಯಿಂದ ಹತನಾದನು ದುಸ್ಸಹ ವೀರ ಅತಿಕಾಯನು ರಾವಣನ ಪ್ರಿಯ ಪುತ್ರ ಇಂದ್ರಜಿತನನ್ನು ಲಕ್ಷ್ಮಣನ ಕೈಯಿಂದ ಸತ್ತು ಹೋದನು ಆದರೂ ರಾವಣನು ಭಗವಾನ್ ಶ್ರೀರಾಮನ ಪ್ರಭಾವವನ್ನು ತಿಳಿಯದೆ ಹೋದನು ಮಮ ಮಮ ಭರ್ತಾರಣೆ ಹತಃ ೂಯತೆ ಶಬ್ದೋ ರಾಕ್ಷಸೀನಾಂ ಕುಲೇ ಅಯ್ಯೋ ನನ್ನ ಮಗನು ಸತ್ತು ಹೋದನು ನನ್ನ ತಮ್ಮನು ಪ್ರಾಣಹೀನಾದನು ಪ್ರಾಣಭೂಮಿಯಲ್ಲಿ ನನ್ನ ಪತಿಯು ಮಡಿದನು ಲಂಕೆಯ ಮನೆ ಮನೆಯಿಂದ ರಾಕ್ಷಸಿಯರ ಹೀಗೆ ಆತ್ತನಾದ ಕೇಳಿ ಬರುತ್ತಿತ್ತು ತತ್ ತತ್ರ ಸಹಸ್ರಶಃ ರಾಮೇಣ ಶೂರೆನ ಹತಾಶ್ಚಾಪಿ ಪದಾತಯ ರಣರಂಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಥಾಶ್ವ ಗಜ ಸೈನಿಕರು ಸತ್ತು ಬಿದ್ದಿದ್ದರು ಶ್ರೀರಾಮನು ಪದಾತಿ ಸೈನ್ಯವನ್ನು ಅಪಾರ ಸಂಖ್ಯೆಯಲ್ಲಿ ಸಂಹರಿಸಿದ್ದನು ರುದ್ರೋವಾ ಮಹೇಂದ್ರೋ ಶತಕ್ರತು ಹೋ ರಾಮೇಣ ಯ ಸ್ವಯಮಂತಕಃ ಶ್ರೀರಾಮನ ರೂಪವನ್ನು ಧರಿಸಿದ ಸಾಕ್ಷಾತ್ ರುದ್ರನು ಭಗವಾನ್ ವಿಷ್ಣುವು ಶತಕ್ರತೂ ಇಂದ್ರನು ಅಥವಾ ಸ್ವಯಂ ಯಮರಾಜನೇ ನಮ್ಮನ್ನು ಕೊಲ್ಲುತ್ತಿರುವನೆಂದು ಅನಿಸುತ್ತಿದೆ ಹತ ರಾಮೇಣ ನಿರಾಶಾ ಜೀವಿ ಅಪಶ್ಯೋ ವಿಲಪೇ ನಮ್ಮ ಪ್ರಮುಖ ವೀರರು ಶ್ರೀರಾಮನ ಕೈಯಲ್ಲಿ ಹತರಾದರು ಈಗ ಜೀವನದಲ್ಲಿ ನಮಗೆ ನಿರಾಶೆಯೇ ತುಂಬಿದೆ ಈ ಭಯದ ಅಂತ್ಯ ನಮಗೆ ಕಾಣುವುದಿಲ್ಲ ಆದ್ದರಿಂದ ನಾವು ಅನಾಥಿಯರಂತೆ ವಿಲಾಪಿಸುತ್ತಿದ್ದೇವೆ ಆರಾಮ ಹಸ್ತ ದಶಗ್ರೀವ ಶೂರೋ ದತ್ತ ಮಹಾವರಹ ಭಯಂ ಮಹಾಘೋರ ಸಮತ್ಪನ್ನಂ ನಬದ್ಯತೆ ದಶಮುಖ ರಾವಣನು ಶೂರನಿದ್ದಾನೆ ಇವನಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಆ ಗರ್ವದಿಂದಾಗಿಯೇ ಈ ರಾಮನಿಂದ ನಮಗೆ ಪ್ರಾಪ್ತವಾದ ಈ ಮಹಾ ಘೋರ ಭಯವನ್ನು ಆತನು ತಿಳಿಯುತ್ತಿಲ್ಲ ತಮ್ಮ ಗಂಧರ್ವಾ ನ ಪಿಶಾಚಾನ ರಾಕ್ಷಸ ಉಪಸೃಷ್ಟಂ ಪರಿ ರಾಮೇಣ ಸಂಯುಗೆ ಯುದ್ಧದಲ್ಲಿ ಶ್ರೀರಾಮನು ಯಾರನ್ನು ಕೊಲ್ಲಬೇಕೆಂದು ಎಣಿಸುವನು ಅವನನ್ನು ಗಂಧರ್ವರು ರಾಕ್ಷ ದೇವತೆಗಳು ರಾಕ್ಷಸರು ಯಾರು ಕಾಪಾಡಲಾರರು ರಾವಣಸ್ಯ ರಣೇರಣೇ ರಥಯಂತಿ ರಾಮೇಣ ರಾವಣಸ್ಯ ನಿಬರ್ಹಣಂ ರಾವಣನ ಪ್ರತಿಯೊಂದು ಯುದ್ಧದಲ್ಲಿ ಕಂಡುಬರುವ ಉತ್ಪಾತಗಳು ರಾಮನಿಂದ ರಾವಣನ ವಿನಾಶವನ್ನು ಸೂಚಿಸುತ್ತವೆ ಪಿತಾಮಹೇನ ಪ್ರೀತೇನ ದೇವದಾನವ ರಾಕ್ಷಸೈಹೇ ರಾವಣಸ್ಯಾಭಯ ದತ್ತಂ ಮನುಷೇಭ್ಯೋ ನಯಾಚಿತ ಬ್ರಹ್ಮದೇವರು ಬಲಿದು ರಾವಣನಿಗೆ ದೇವತೆಗಳಿಂದ ದಾನವ ರಾಕ್ಷಸರಿಂದ ಅಭಯ ದಾನವನ್ನು ಕೊಟ್ಟಿದ್ದರು ಮನುಷ್ಯರಿಂದ ಅಭಯ ಪ್ರಾಪ್ತವಾಗಲು ಇವನು ಬೇಡಲೇ ಇಲ್ಲ ತದಿದಮ್ಮಾನುಷಮ್ಮನ್ಯೇ ಪ್ರಾಪ್ತಂ ನಿಸ್ಸಂಶಯಂ ಭಯಂ ಜೀವಿತಾಂತಕರಂ ಘೋರಂ ರಕ್ಷಸಾಂ ರಾವಣಸ್ಯ ಚ ಆದ್ದರಿಂದ ಈ ಘೋರ ಭಯವು ನಿಸ್ಸಂದೇಹವಾಗಿ ಮನುಷ್ಯರಿಂದ ಪ್ರಾಪ್ತವಾಗಿದೆ ಅದು ರಾಕ್ಷಸರ ಮತ್ತು ರಾವಣನ ಜೀವನವನ್ನು ಅಂತ್ಯಗೊಳಿಸುವಂತಹುದು ಎಂದು ನಮಗೆ ಅನಿಸುತ್ತದೆ ಪೀಢ್ಯಮಾನಾಸ್ತು ಬಲಿನ ವರದಾನೇನ ರಕ್ಷಸ ೈ ತಪೋರ್ ವಿಭುಧ ಪುಹಮ ಬಲವಂತ ರಾಕ್ಷಸ ರಾವಣನು ಉದ್ದಿಪ್ತ ತಪಸ್ಸು ಹಾಗೂ ವರಬಲದಿಂದ ದೇವತೆಗಳನ್ನು ಪೀಡಿಸಿದಾಗ ಅವರು ಪಿತಾಮಹ ಬ್ರಹ್ಮದೇವರನ್ನು ಆರಾಧಿಸಿದರು ದೇವತಾ ನಿತಾರ್ಥಾತ್ಮ ಮಹದ್ವಚಃ ಇದರಿಂದ ಮಹಾತ್ಮ ಬ್ರಹ್ಮದೇವರು ಸಂತುಷ್ಟರಾಗಿ ದೇವತೆಗಳ ಹಿತಕ್ಕಾಗಿ ಅವರೆಲ್ಲರಲ್ಲಿ ಮಹತ್ವಪೂರ್ಣ ಮಾತನ್ನು ಹೇಳಿದರು ಅಧ್ಯತಿ ಲೋಕಾಂ ಸ್ತ್ರೀನ್ ಸರ್ವೇ ದಾನವ ಭಯೇನ ಪ್ರಾವೃತ ನಿತ್ಯಂ ವಿಚರಿಷ್ಯಂತ ಶಾಶ್ವತಂ ಇಂದಿನಿಂದ ಸಮಸ್ತ ದಾನವರು ಹಾಗೂ ರಾಕ್ಷಸರು ಭಯಗೊಂಡೇ ನಿತ್ಯ ನಿರಂತರ ಮೂರು ಲೋಕಗಳಲ್ಲಿ ಸಂಚರಿಸುವರು ದತೈಸ್ತು ಸಮಗಮ್ಯ ಸರ್ವೈಸರ್ವೈಶ್ಚೇಂದ್ರ ಪುರೋಗಮೈ ವೃಷಧ್ವಜಸ್ತ್ರಿಪುರ ಮಹಾದೇವ ಪ್ರತೋಷಿತ ಅನಂತರ ಇಂದ್ರಾದಿ ಸಮಸ್ತ ದೇವತೆಗಳು ಸೇರಿ ತ್ರಿಪುರನಾಶಕ ವೃಷಭಧ್ವಜ ಮಹಾದೇವನನ್ನು ಸಂತುಷ್ಟಪಡಿಸಿದರು ಪ್ರಸನ್ನಸ್ತು ಮಹಾದೇವೋ ದೇವಾನೇತೀತ್ ಹಿತಾರ್ಥ ನಾರೀ ರಕ್ಷ ಸಂತುಷ್ಟನಾಗಿ ಮಹಾದೇವನು ದೇವತೆಗಳಲ್ಲಿ ಹೇಳಿದನು ನಿಮ್ಮ ಹಿತಕ್ಕಾಗಿ ಓರ್ವ ದಿವ್ಯ ನಾರಿಯ ಆವಿರ್ಭಾವವಾಗುವುದು ಆ ದಿವ್ಯ ನಾರಿಯೇ ಸಮಸ್ತ ರಾಕ್ಷಸರ ವಿನಾಶಕ್ಕೆ ಕಾರಣಲಾಗುವಳು ಪ್ರಯುಕ್ತ ಕ್ಷುದ್ಧುರಕ್ಷ್ಯತೆ ನ ಸರ್ವಾನ್ ರಾಕ್ಷಸಜ್ಞೆ ಸಮರ ಸ ಹಿಂದಿನ ಕಲ್ಪದಲ್ಲಿ ದೇವತೆಗಳಿಂದ ನೇಮಿಸಲ್ಪಟ್ಟ ಶೃತೆಯು ಮಾನವರನ್ನು ಭಕ್ಷಿಸಿದಂತೆಯೇ ಈ ನಿಶಾಚರ ನಾಶಿನಿ ಸೀತೆಯು ರಾವಣನ ಸಹಿತ ನಮ್ಮೆಲ್ಲರನ್ನು ತಿಂದು ಬಿಡುವಳು ರಾವಣಸೀತೋ ಘೋರ ಶೋಕೇನ ಉದ್ದತ ಮತ್ತು ದುರ್ಬುದ್ಧಿಯವನಾದ ರಾವಣನ ಅನೀತಿಯಿಂದಾಗಿ ಈ ಶೋಕದಿಂದ ಕೂಡಿದ ಘೋರ ವಿನಾಶ ನಮ್ಮೆಲ್ಲರಿಗೆ ಸಂಭವಿಸಿದೆ ತಂ ನ ಪಶ್ಯಾಮೇ ಲೋಕೆ ಯೋ ನ ಶರಣದ ಕ್ಷಯೇ ಮಹಾ ಪ್ರಳಯ ಕಾಲದ ಮಹಾಕಾಲನಂತೆ ನಮ್ಮೆಲ್ಲರನ್ನು ನುಂಗಿ ಹಾಕಲು ಸಿದ್ಧನಾದ ರಾಘವನಿಂದ ನಮ್ಮನ್ನು ರಕ್ಷಿಸುವ ಯಾರನ್ನು ನಾವು ಕಾಣುತ್ತಿಲ್ಲ ನಾಸ್ತಿ ನಶ್ ಶರಣಂ ಕೆಂಚಿತ್ ಭಯೇ ಮಹತಿ ತಿಷ್ಟ್ನಿವೇಷ್ಟಿ ತಾನಂ ಯಥಾವನೇ ವನದಲ್ಲಿ ದಾವಾನಲದಿಂದ ಸುತ್ತುವರಿದ ಹೆಣ್ಣಾನೆಗಳು ಪ್ರಾಣ ಉಳಿಸಿಕೊಳ್ಳಲು ಜಾಗವೇ ಸಿಗದಂತೆ ಈ ಮಹಾಭಯದಿಂದ ಸಿಕ್ಕಿ ಹಾಕಿಕೊಂಡಿರುವ ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ ಪ್ರಾಪ್ತ ಕಾಲಂ ಕೃತ ಮಹಾತ್ಮನ ಯತೇವ ಭಯಂ ದೃಷ್ಟಂ ತಮೇವ ಶರಣಂ ಗತಃ ಮಹಾತ್ಮ ಪುಲಸ್ತ್ಯನಂದನ ವಿಭೀಷಣನು ಸಮಯೋಚಿತ ಕಾರ್ಯವನ್ನೇ ಮಾಡಿದನು ಯಾರಿಂದ ಭಯವು ಪ್ರಾಪ್ತವಾಗುವುದಿತ್ತು ಅವನನ್ನೇ ಶರಣು ಹೋದನು ಇತಿವ ಸರ್ವಾರಜನೀಚರ ಸ್ತ್ರೀಯಃ ಪರಸ್ಪರಂ ಸಂಪರಿರಜ್ಞವಾಹುವಿಹಿ ವಿಷಿದುರಾತ್ಮಾತಿ ಭಯಾಭಿಪೀಡಿತ ವಿನೇದುರುಶ್ರೇಷ್ಠ ಸದಾ ಸುಧಾರುಣಂ ಹೀಗೆ ನಿಶಾಚರರ ಎಲ್ಲ ಸ್ತ್ರೀಯರು ಒಬ್ಬರು ಮತ್ತೊಬ್ಬರನ್ನು ತಬ್ಬಿಕೊಂಡು ದೀನರಾಗಿ ವಿಷಾದಿಸುತ್ತಿದ್ದರು ಭಯಾನಕವಾಗಿ ಗಟ್ಟಿಯಾಗಿ ಅಳುತ್ತಿದ್ದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಹರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ತೊಂಬತ್ತ ನಾಲ್ಕನೆಯ ಸರ್ಗ ಪೂರ್ಣವಾಯಿತು ಇತಿಹಾಸದಲ್ಲಿಯೂ ಕೂಡ ಅದೆಷ್ಟೋ ಘಟನೆಗಳನ್ನು ನಾವು ನೋಡುತ್ತೇವೆ ಗಮನಿಸಿ ಬ್ರಹ್ಮದೇವನು ವರ ಕೊಟ್ಟಿದ್ದ ಕಾರಣದಿಂದಾಗಿ ರಾವಣನು ಮದೋನ್ಮತ್ತನಾಗಿ ಬಿಡುತ್ತಾನೆ ಆತನಿಗೆ ಯಾವ ವರದ ಬಲವೂ ಇಲ್ಲದಿದ್ದರೆ ಆತ ಬಹಳ ಎಚ್ಚರವಾಗಿಯೇ ಇರುತ್ತಿದ್ದನು ಹೀಗೆ ತಪ್ಪು ಮಾಡಲು ಹೋಗುತ್ತಿರಲಿಲ್ಲ ಕೆಲವೊಮ್ಮೆ ಬ ಬ್ರಹ್ಮನು ಅಥವಾ ಮಹೇಶ್ವರನು ಕೊಡುವ ಬರಗಳು ಆ ದಾನವರನ್ನು ಮತ್ತರನ್ನಾಗಿಸುತ್ತದೆ ಹಾಗೆ ಮತ್ತರಾದಾಗಲೇ ಆ ಮತದಿಂದಲೇ ಅವರು ಮೃತರಾಗಿ ಬಿಡುತ್ತಾರೆ ಸಂಹಾರವಾಗಿ ಬಿಡುತ್ತಾರೆ ಇತಿಹಾಸದಲ್ಲಿಯೂ ಕೂಡ ಹಿಂದೆ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಬೌದ್ಧರಿಗೆ ಅತ್ಯಂತ ಮಹತ್ತರವಾದಂತಹ ಬೆಂಬಲವನ್ನು ಕೊಡಲಾಗಿತ್ತು ಬೌದ್ಧ ಧರ್ಮವನ್ನು ಜಗತ್ತಿನಾದ್ಯಂತ ಹರಡಲು ಅಶೋಕನು ಪ್ರಯತ್ನಿಸುತ್ತಾ ಆ ಬೌದ್ಧ ಸಂಘಗಳಿಗೆ ಅಪಾರವಾದಂತಹ ಅನುದಾನವನ್ನೇ ಕೊಡುತ್ತಿದ್ದನು ಅದೇ ಅಶೋಕನು ಮುಂದೆ ತಾನು ಬರೆಸಿದ ಶಿಲಾ ಶಾಸನಗಳಲ್ಲಿ ಬರೆದುಕೊಳ್ಳುತ್ತಾನೆ ಹಿಂದೂ ಬೌದ್ಧ ಸಂಘಗಳು ಅಂತ ದುಃಖ ವಿಷಾದದಿಂದಲೇ ಬರೆದುಕೊಳ್ಳುತ್ತಾನೆ ಹಿಂದೂ ಬೌದ್ಧ ಸಂಘಗಳು ಸೋಮಾರಿಗಳ ಕಳ್ಳರ ಆವಾಸ ಸ್ಥಾನವಾಗಿದೆ ಹೇಗೂ ರಾಜಧನವು ಬರುತ್ತದೆ ಎಂದು ಆರಾಮ ಆರಾಮವಾಗಿ ಯಾವ ಕೆಲಸವನ್ನು ಮಾಡದೆ ಅವರಿವರನ್ನು ಕೊಳ್ಳೆ ಹೊಡೆಯುತ್ತಾ ಬೌದ್ಧ ಸಂಘಗಳಲ್ಲಿ ಬೌದ್ಧ ಭಿಕ್ಷುಗಳಂತೆ ನಾಟಕ ಮಾಡುತ್ತಾ ಬೌದ್ಧ ಸಂಘಗಳನ್ನು ಬುದ್ಧನ ಮಹಾ ಸಂದೇಶವನ್ನೇ ಈ ಬೌದ್ಧ ಭಿಕ್ಷುಗಳು ಹಾಳು ಮಾಡುತ್ತಿದ್ದಾರೆಂದು ತಾನೇ ಸ್ವತಃ ಅಶೋಕನೇ ಹೇಳಿಕೊಳ್ಳುತ್ತಾನೆ ಮುಂದೆ ಈ ರೀತಿಯಾಗಿ ಅಶೋಕನ ಬೆಂಬಲ ಅಂದರೆ ರಾಜ ರಾಜ ಬೆಂಬಲ ರಾಜನ ಆಶ್ರಯ ರಾಜಾಶ್ರಯ ದೊರೆತ ಕಾರಣದಿಂದಾಗಿ ಬೌದ್ಧ ಧರ್ಮವು ಸಂಪೂರ್ಣವಾಗಿ ವಿನಾಶವಾಗಿ ಹೋಯಿತು ಎಂದು ಹೇಳುತ್ತಾರೆ ಈ ಕಾರ್ಯ ಬೌದ್ಧ ಧರ್ಮಕ್ಕಷ್ಟೇ ಸಂಬಂಧಿಸಿದ್ದಲ್ಲ ಮುಂದೆ ಬ್ರಾಹ್ಮಣ ಧರ್ಮವು ಕೂಡ ಬ್ರಾಹ್ಮಣರಲ್ಲೂ ಅದೆಷ್ಟೋ ಮಂದಿ ರಾಜಾಶ್ರಯವನ್ನು ಪಡೆದು ರಾಜನಿಗೆ ಸ್ನೀತಿ ಸಲಹೆಗಳನ್ನು ನೀಡುತ್ತಾ ತಾವೇ ರಾಜ್ಯಭಾರವನ್ನು ಮಾಡಲು ತೊಡಗಿ ಉಳಿದ ಜನರ ಮೇಲೆ ಸೊಗುತ್ತಾ ಹೋಗುತ್ತಾರೆ ಮುಂದೆ ನಡೆಯುವಂತಹ ಮೆಚ್ಚರ ಕ್ರಮಣ ಆ ಸಂಹಾರಗಳಲ್ಲಿ ಅತ್ಯಧಿಕವಾಗಿ ಸಂಹಾರವಾಗುವವರು ಬ್ರಾಹ್ಮಣರೇ ಕದೆಯು ಕೆಲವು ಕದೆಯೇನು ಮಾಯೆಯು ಕೆಲವು ಬ್ರಾಹ್ಮಣರು ನಿಜಕ್ಕೂ ಕೂಡ ಇಂತಹ ಕಾರ್ಯಗಳಲ್ಲಿ ತೊಡಗದೆ ತಾವು ತಮ್ಮ ಪಾಡಿಗೆ ತಾವು ಬ್ರಾಹ್ಮಣ ಧರ್ಮವು ಏನನ್ನು ಹೇಳುತ್ತದೆಯೋ ಅದಕ್ಕೆ ಬದ್ಧರಾಗಿ ನಿಷ್ಠರಾಗಿ ಲೋಕಹಿತವನ್ನೇ ಆಲೋಚಿಸುತ್ತಾ ಸಾಮಾನ್ಯ ಜನರ ಹಿತವನ್ನೇ ಆಲೋಚಿಸುತ್ತಾ ಸಾಮಾನ್ಯ ಜನರ ಸಲುವಾಗಿ ಗುರುಕುಲಗಳನ್ನು ನಡೆಸುತ್ತಾ ಯಾವ ರಾಜಾಶ್ರಯವನ್ನು ಪಡೆಯದೆ ರಾಜಾಶ್ರಯವನ್ನು ತೊರೆದು ಇದ್ದಿರಬಹುದು ಆ ಕಾರಣದಿಂದಾಗಿ ಈ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಬ್ರಾಹ್ಮಣರ ಹತ್ಯೆ ಮೇಚ್ಚರಿಂದ ಆದ ನಂತರವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ನಡೆದಂತಹ ಬ್ರಾಹ್ಮಣರ ಹತ್ಯೆ ಅಸದೃಶ ಯಹೂದಿಗಳ ಹತ್ಯೆಯನ್ನು ಮೀರಿಸುವಂತಹದ್ದು ಬ್ರಾಹ್ಮಣರ ಹತ್ಯೆ ಆ ಕಾರಣದಿಂದಾಗಿ ಬ್ರಾಹ್ಮಣರು ಸರ್ವನಾಶವಾಗುವಂತಹ ಹಂತವನ್ನು ತಲುಪಿದ್ದಾಗಲೂ ಕೂಡ ಎಲ್ಲೋ ಕೆಲವು ಬ್ರಾಹ್ಮಣರು ಮುಂದಿನ ಮುಂದಿನ ಜನಾಂಗಕ್ಕೆ ಸಂದೇಶವನ್ನು ಕೊಡುವ ಸಲುವಾಗಿಯೂ ಅಥವಾ ಅವರ ಹಿಂದಿನವರು ಮಾಡಿದಂತಹ ಪುಣ್ಯ ಕರ್ಮಗಳಿಂದಾಗಿಯೂ ಎಲ್ಲೋ ಅಲ್ಪ ಸ್ವಲ್ಪ ಬ್ರಾಹ್ಮಣರು ಉಳಿದುಕೊಂಡಿದ್ದಾರೆ ನೆನಪಿರಲಿ ಹೀಗೆ ಇಂದಿಗೂ ರಾಜಾಶ್ರಯವನ್ನು ಪಡೆಯುತ್ತಿರುವಂತಹ ಕೆಲವು ಜನಾಂಗಗಳಿವೆ ಕೆಲವು ಮತಧರ್ಮಗಳಿವೆ ಹಾಗೆ ರಾಜಾಶ್ರಯವನ್ನು ಪಡೆದು ಆ ರಾಜಾಶ್ರಯದ ಕಾರಣದಿಂದಾಗಿಯೇ ನಾವೇ ದೇಶವನ್ನು ಆಳುತ್ತೇವೆ ನಾವು ಹೇಳಿದಂತೆಯೇ ಎಲ್ಲರೂ ಕೇಳಬೇಕೆಂಬ ಅಹಂಕಾರದಿಂದ ತೊಡಗಿದರೆ ಹೇಗೆ ಬೌದ್ಧರು ಸಂಪೂರ್ಣ ನಾಶವಾಗಿ ಹೋದರು ಹೇಗೆ ಬ್ರಾಹ್ಮಣರು ಬಹು ಬಹುಪಾಗ ನಾಶವಾಗಿ ಹೋದರು ಹಾಗೆಯೇ ಯಾರು ರಾಜಾಶ್ರಯದ ಕಾರಣದಿಂದ ಮದೋನ್ಮತ್ತರಾಗಿ ವ್ಯವಹರಿಸುವರು ಲಂಕೆಯ ನಿವಾಸಿಗಳು ರಾವಣನು ಮದೋನ್ಮತ್ತನಾಗಿ ಬ್ರಹ್ಮದೇವನ ವರದಿಂದಾಗಿ ಆ ಎಲ್ಲ ಲಂಕಾ ನಿವಾಸಿಗಳ ನಾಶಕ್ಕೆ ಕಾರಣವಾದಂತೆಯೇ ಅವರು ನಾಶವಾಗಿ ಹೋಗುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.